ಸರ್ವರಿಗೂ ನಮಸ್ಕಾರ ನಿಮಗೆಲ್ಲರಿಗೂ ಸಿರಿಗನ್ನಡ ಕಸ್ತೂರಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಾನು ಸುಬ್ರಹ್ಮಣ್ಯ ಟಿ ಆರ್ ಪ್ರೀತಿಯ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮಗಾಗಿ ಆರಂಭಿಸಿದ ಪರೀಕ್ಷಾ ಸಿದ್ಧತಾ ಸರಣಿಯ ಐದನೇ ವಿಡಿಯೋ ಇದಾಗಿದೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಬಹುಮುಖ್ಯವಾಗಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರು ಬರೆದಿರುವಂತಹ ಗರಿ ಎಂಬ ಕವನ ಸಂಕಲನದಿಂದ ಆಯ್ದಂತಹ ಪದ್ಯ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಈ ಪದ್ಯಕ್ಕೆ ಸಂಬಂಧಿಸಿದಂತೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತೆರಡರವರೆಗಿನ ರಾಜ್ಯ ಮಟ್ಟದ ಪೌರಸಿದ್ಧತಾ ಪರೀಕ್ಷೆ ಮಾರ್ಚ್ ಅಥವಾ ಏಪ್ರಿಲ್ನಲ್ಲಿ ನಡೆಯುವಂತಹ ಪಬ್ಲಿಕ್ ಪರೀಕ್ಷೆ ಹಾಗೂ ಜೂನ್ ಅಥವಾ ಜುಲೈನಲ್ಲಿ ನಡೀತಕ್ಕಂತಹ ಪೂರಕ ಪರೀಕ್ಷೆಗಳಲ್ಲಿ ಕೇಳಲಾದಂತಹ ಎಲ್ಲ ಪ್ರಶ್ನೆಗಳನ್ನು ತಿಳಿಸಿಕೊಡ್ತಾ ಇದ್ದೇನೆ ಹಾಗೆಯೇ ಈ ಪದ್ಯಕ್ಕೆ ಸಂಬಂಧಿಸಿದಂತೆ ನಿಮಗೇನಾದರೂ ಅನುಮಾನಗಳಿದ್ದಲ್ಲಿ ಇದೇ ಚಾನೆಲ್ನ ಪ್ಲೇಲಿಸ್ಟ್ನಲ್ಲಿ ಎಲ್ಲ ಪದ್ಯಗಳ ಸಾರಾಂಶ ಇದೆ ಜೊತೆಗೆ ಪದ್ಯಗಳ ವಿವರಣೆಯ ಪಾಠದ ವೀಡಿಯೋ ಸಹ ಇದೆ ಇವೆರಡನ್ನೂ ನೀವು ನೋಡ್ಬೋದು ಅಂತ ಹೇಳ್ತಾ ಬನ್ನಿ ವಿದ್ಯಾರ್ಥಿಗಳೇ ಪರೀಕ್ಷೆಗಳಲ್ಲಿ ಕೇಳಲಾದಂತಹ ಪ್ರಮುಖ ಪ್ರಶ್ನೆಗಳನ್ನು ಗಮನಿಸೋಣ ಪದ್ಯ ಹಕ್ಕಿ ಹಾರುತ್ತಿದೆ ನೋಡಿದೀರಾ ಬರೆದವರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಮೊದಲನೇದಾಗಿ ನಾವು ಒಂದು ಅಂಕದ ಅಂದರೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಈ ವಿಭಾಗದಲ್ಲಿ ಬಂದಂತಹ ಪ್ರಶ್ನೆಗಳನ್ನ ಗಮನಿಸುವುದಾದರೆ ಹಕ್ಕಿ ಯಾವ ವೇಗದಲ್ಲಿ ಹಾರುತ್ತಿದೆ ಅನ್ನುವಂಥ ಪ್ರಶ್ನೆಯನ್ನು ಎರಡು ಸಾವಿರದ ಇಪ್ಪತ್ತರ ಪೌರಸಿದ್ಧತಾ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಹಕ್ಕಿಯ ಗರಿಯಲ್ಲಿ ಯಾವ ಬಣ್ಣಗಳಿವೆ ಅನ್ನುವಂಥ ಪ್ರಶ್ನೆಯನ್ನು ಎರಡು ಸಾವಿರದ ಹದಿನೆಂಟು ಮಾರ್ಚ್ ಹಾಗೂ ಎರಡು ಸಾವಿರದ ಇಪ್ಪತ್ತರ ಮಾರ್ಚ್ ಪಬ್ಲಿಕ್ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಹಕ್ಕಿಯ ಅಥವಾ ಕಾಲಪಕ್ಷಿಯ ಕಣ್ಣುಗಳು ಯಾವುವು ಅನ್ನುವಂಥ ಪ್ರಶ್ನೆಯನ್ನು ಎರಡು ಸಾವಿರದ ಹದಿನೈದರ ಮಾರ್ಚ್ ಪಬ್ಲಿಕ್ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಹಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ ಅನ್ನುವಂಥ ಪ್ರಶ್ನೆ ಬಹಳಷ್ಟು ಸಾರಿ ಬಂದಿದೆ ಎರಡು ಸಾವಿರದ ಹದಿನೈದು ಪೂರ್ವಸಿತ ಪರೀಕ್ಷೆ ಹಾಗೂ ಅದೇ ವರ್ಷ ನಡೆದಂತಹ ಪೂರಕ ಪರೀಕ್ಷೆಯಲ್ಲಿ ಎರಡು ಸಾವಿರದ ಹದಿನೇಳರ ಜೂನ್ ಪೂರಕ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಹಾಗೆಯೇ ಹಕ್ಕಿಯು ಯಾವುದರ ಸಂಕೇತವಾಗಿದೆ ಅನ್ನುವಂಥ ಪ್ರಶ್ನೆ ಎರಡು ಸಾವಿರದ ಹತ್ತೊಂಬತ್ತರ ಜೂನ್ ಪೂರಕ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಇದಿಷ್ಟು ಒಂದು ಅಂಕದಲ್ಲಿ ಕೇಳದ ಪ್ರಶ್ನೆಗಳು ಇನ್ನು ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ ಈ ವಿಭಾಗದಲ್ಲಿ ಬಂದಂತಹ ಪ್ರಶ್ನೆಗಳನ್ನು ಗಮನಿಸುವುದಾದರೆ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಎರಡು ಸಾವಿರದ ಹದಿನೈದು ಹಾಗೂ ಎರಡು ಸಾವಿರದ ಹದಿನೆಂಟರ ಮಾರ್ಚ್ ಪಬ್ಲಿಕ್ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಹೊಸಗಾಲದ ಹಸು ಮಕ್ಕಳ ಅರಸಿ ಭಾಳಷ್ಟು ಸಾರಿ ಈ ಪ್ರಶ್ನೆ ಬಂದಿದೆ ಎರಡು ಸಾವಿರದ ಹದಿನೇಳು ಜೂನ್ ಎರಡು ಸಾವಿರದ ಹತ್ತೊಂಬತ್ತು ಜೂನ್ ಎರಡು ಸಾವಿರದ ಇಪ್ಪತ್ತು ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಹಾಗೆಯೇ ಮಂಗಳ ಲೋಕದ ಅಂಗಳಕೇರಿ ಎರಡು ಸಾವಿರದ ಹದಿನೆಂಟರ ಜೂನ್ ಪೂರಕ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಎರಡು ಸಾವಿರದ ಇಪ್ಪತ್ತರ ಮಾತ್ನಲ್ಲಿ ಕೇಳಿದ್ದಾರೆ ಇದಿಷ್ಟು ಸಂದರ್ಭದಲ್ಲಿ ಬಂದಂಥದ್ದು ಹಾಗೆಯೇ ನಾವು ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಇರುವುದು ಎರಡು ಪದ್ಯಗಳು ಗೊತ್ತಿದೆ ನಿಮಗೆ ಪದ್ಯಭಾಗದ ಪ್ರಶ್ನೆಗಳು ಸಾಧಾರಣವಾಗಿ ಒಂದೇ ಪದ್ಯದಲ್ಲಿ ಕೇಳುತ್ತಾರೆ ಹಾಗಾಗಿ ಇಲ್ಲಿ ಕಂಠಪಾಠಕ್ಕಿರ್ತಕ್ಕಂತಹ ಪದ್ಯಗಳು ನೆನಪಿದೆ ನಿಮಗೆ ನೀಲಮೇಘಮಂಡಲ ಸಮಬಣ್ಣ ಮುಗಿಲಿಗೆ ರೆಕ್ಕೆಗಳು ಒಡೆದವು ಅಣ್ಣ ಚಿಕ್ಕೆಯ ಮಾಲೆಯ ಸಿಕ್ಕಿಸಿಕೊಂಡು ಸೂರ್ಯಚಂದ್ರರನ್ನು ಮಾಡಿದೆ ಕಣ್ಣ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಅಥವಾ ಯುಗಯುಗಗಳ ಹಣೆ ಬರಹವರೆಸಿ ಮನ್ವಂತರಗಳ ಭಾಗ್ಯವ ತೆರೆಸಿ ರೆಕ್ಕೆಯ ಬೀಸುತ ಚೇತನಗೊಳಿಸಿ ಹೊಸಗಾಲದ ಹಾಸುಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಇದು ತುಂಬ ಸಾರಿ ಕೇಳಿದ್ದಾರೆ ಎರಡು ಸಾವಿರದ ಹದಿನಾರು ಮಾರ್ಚ್ ಹಾಗೂ ಜೂನ್ನಲ್ಲಿ ಎರಡು ಸಾವಿರದ ಹದಿನೇಳು ಪೂರ್ವಸಿದ್ಧತಾ ಪರೀಕ್ಷೆ ಎರಡು ಸಾವಿರದ ಹತ್ತೊಂಬತ್ತು ಪೂರ್ವಸಿದ್ಧತಾ ಪರೀಕ್ಷೆ ಅದೇ ವರ್ಷ ಪಬ್ಲಿಕ್ ಪರೀಕ್ಷೆಯಲ್ಲೂ ಸಹ ಕೇಳಿದ್ದಾರೆ ನಾನು ಹೇಳಿದ್ದೆ ಕೆಲವು ಸಾರಿ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಕೇಳಿದರೆ ಪಬ್ಲಿಕ್ ಪರೀಕ್ಷೆಯಲ್ಲಿ ಕೇಳುವುದಿಲ್ಲ ಅಂತ ನಾವು ಅಂದ್ಕೊಳ್ತೇವೆ ಅಂತೇಳಿ ಹಾಗೆ ಅಂದ್ಕೊಳ್ಳಲಿಕ್ಕಿಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ ಇದು ಹಾಗೆಯೇ ಎರಡು ಸಾವಿರದ ಇಪ್ಪತ್ತರ ಸೆಪ್ಟೆಂಬರ್ನಲ್ಲಿ ನಡೆದಂಥ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೆರಡರ ಮಾರ್ಚ್ ಪಬ್ಲಿಕ್ ಪರೀಕ್ಷೆಯಲ್ಲೂ ಸಹ ಕೇಳಿದ್ದಾರೆ ಇನ್ನು ನಾವು ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥೈಸಿಕೊಂಡು ಅಡಕವಾಗಿರುವ ಮೌಲ್ಯಾಧಾರಿತ ಸಾರಾಂಶವನ್ನು ಬರೀತಕ್ಕಂಥ ಇದಕ್ಕೂ ಈ ಪದ್ಯವನ್ನು ಭಾಳಷ್ಟು ಸಾರಿ ಆಯ್ಕೆ ಮಾಡಿಕೊಂಡಿದ್ದಾರೆ ಬಂದ ಪದ್ಯಗಳನ್ನು ಗಮನಿಸುವುದಾದರೆ ಯುಗ ಯುಗಗಳ ಹಣೆ ಬರಹ ಬವರೆಸಿ ಮನ್ವಂತರಗಳ ಭಾಗ್ಯವೆರಿಸಿ ರೆಕ್ಕೆಯ ಬೀಸುದ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಸಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಈ ಪದ್ಯ ಭಾಗವನ್ನು ಎರಡು ಸಾವಿರದ ಹದಿನೇಳರ ಮಾರ್ಚ್ನಲ್ಲಿ ಭಾವಾರ್ಥಕ್ಕೆ ಕೇಳಿದ್ದಾರೆ ಹಾಗೆಯೇ ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳಿನೂರಿನ ನೀರನ್ನು ಹೀರಿ ಆಡಲು ಹಾಡಲು ತಾಹಾರಾಡಲು ಮಂಗಳ ಲೋಕದ ಅಂಗಳ ಕೇರಿ ಹಕ್ಕಿ ಹಾರುತ್ತಿದೆ ನೋಡಿದಿರ ಈ ಪದ್ಯಭಾಗವನ್ನು ಎರಡು ಸಾವಿರದ ಹದಿನೆಂಟರ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಇನ್ನೊಂದು ಸಾರಿ ಸಹ ಕೇಳಿದ್ದಾರೆ ಆ ಪದ್ಯಭಾಗ ಯಾವುದು ಅಂದರೆ ರಾಜ್ಯದ ಸಾಮ್ರಾಜ್ಯದ ತೆನೆ ಒಕ್ಕಿ ಮಂಡಲ ಗಿಂಡಲಗಳ ಕಡಮುಕ್ಕಿ ತೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಇದು ಎರಡು ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ನಲ್ಲಿ ನಡೆದಂತಹ ಪರೀಕ್ಷೆಯಲ್ಲಿ ಕೇಳಿದ್ದಾರೆ ಇನ್ನು ಮುಂದುವರೆದು ನಾವು ನೋಡೋದಾದರೆ ಕವಿ ಪರಿಚಯ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಕವಿ ಪರಿಚಯವನ್ನು ಸಹ ಎರಡು ಸಾವಿರದ ಹದಿನೈದರ ಪೌರಸಿದ್ಧ ಪರೀಕ್ಷೆ ಹಾಗೆಯೇ ಎರಡು ಸಾವಿರದ ಹದಿನೈದರ ಜೂನ್ನಲ್ಲಿ ನಡೆದಂತಹ ಪರೀಕ್ಷೆಯಲ್ಲೂ ಕೇಳಿದ್ದಾರೆ ಇಲ್ಲಿ ನೀವು ಗಮನಿಸಿರಬಹುದು ಎರಡು ಅಂಕದ ಪ್ರಶ್ನೆಗಳನ್ನು ಕೇಳಿಲ್ಲ ಹಾಗೆಯೇ ಪದ್ಯದ ಸಾರಾಂಶವನ್ನು ಕೇಳಿಲ್ಲ ಹಾಗಂತ ಈ ವರ್ಷ ಕೇಳಬಾರ್ದು ಅನ್ನುವಂಥ ನಿಯಮ ಇಲ್ಲ ಹಾಗಾಗಿ ಪದ್ಯದಲ್ಲಿ ನಾವು ಕಲಿಬೇಕಾಗಿದ್ದೇನು ಅಂತಂದರೆ ಇಡೀ ಪದ್ಯಕ್ಕೆ ಸಾರಾಂಶ ಬರೆಯುವುದನ್ನು ಕಲಿತುಕೊಂಡಲ್ಲಿ ನಾವು ಒಂದು ಅಂಕದ ಪ್ರಶ್ನೆಗಳಿಗೂ ಉತ್ತರಿಸ್ಲಿಕ್ಕಾಗತ್ತೆ ಎರಡು ಅಂಕದ ಪ್ರಶ್ನೆ ಬಂದರೂ ಸಹ ಉತ್ತರಿಸ್ಬೋದು ಸಂದರ್ಭ ಬಂದರೂ ಉತ್ತರಿಸ್ಲಿಕ್ಕಾಗತ್ತೆ ಅದರ ಭಾವಾರ್ಥ ಕೇಳಿದರೂ ಸಹ ಉತ್ತರಿಸ್ಲಿಕ್ಕೆ ಸಾಧ್ಯ ಆಗತ್ತೆ ಹಾಗಾಗಿ ಉತ್ತಮವಾದಂತಹ ಕೆಲಸ ಏನು ಅಂತಂದರೆ ಇಡೀ ಪದ್ಯದ ಸಾರಾಂಶವನ್ನು ನೀವು ಸರಿಯಾಗಿ ಕಲ್ತ್ಕೊಡ್ತಕ್ಕಂಥದ್ದು ಪ್ರೀತಿಯ ವಿದ್ಯಾರ್ಥಿಗಳೇ ಇದಿಷ್ಟು ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯದಲ್ಲಿ ಕೇಳಲಾದಂತಹ ಎಲ್ಲ ಪ್ರಮುಖ ಪ್ರಶ್ನೆಗಳನ್ನು ತಿಳಿಸ್ಕೊಟ್ಟಿದ್ದೇನೆ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಹೊಸ ಪಾಠದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ ಧನ್ಯವಾದಗಳು